स्वागत यान नयन ವರ್ಷಕ್ಕೆ ಒಂದು ಸರ್ತಿ ದರ್ಶನ ಕೊರ್ಪಿನ ನಾಡಿದ ಸುಪ್ರಸಿದ್ಧ ದೇವಾಲಯ ಆತಿನ ಹಾಸನದ ಹಾಸನಾಂಬೆದ ಗರ್ಭಗುಡಿತ ಬಾಕಿಲು ಓಪನ್ ಆತಡು ಅಪ್ಪೆನ ದರ್ಶನಕ್ಕೆ ತೋನರೆ ಕಾತೊಂದಿಪ್ಪುನ ಲಕ್ಷಾಂತರ ಭಕ್ತಾದಿಲೆಗ್ ಅಕ್ಟೋಬರ್ 14ದು 27 ಮುಟ ಅವಕಾಶ ತಿಕ್ಕದಂಡು ಈ ಸರ್ತಿ 15 ದಿನ ಮುಟ ಜಾತ್ರೆ ನಡಪುಂಡು ಆಂಡ ಆ ಭಕ್ತಾದಿಲೆಗ್ ದುಂಬುದ ದಿನ ಲಾಸ್ಟ್ದ ದಿನ ಬಕ ಸೂರ್ಯಗ್ರಹಣದ ದಿನತಾನಿ ದರ್ಶನಕ್ಕೆ ಅವಕಾಶ ಕೊರ್ತುಜರು अरसु इल्लदकुलु देवस्थान दुंबु भारत कंब कट्टोंदिप्पुलकाने गर्भगुडित बाकिल गेप्पेरु बाकिल मुच्चनग पत्तैन दीप ओंजु वर्ष पूर्ति पत्तोंदिप्पुंडु बोक नैवेद्यग दीतिन प्रसादल अंचन इप्पुंडु पन्पिन प्रतीति उंडु प्रति वर्ष दाखले संकेड इडेगु भक्तादिलु बर्पेरु राज्यड काली पुना पोलिस कांस्टेबल हुद्देलन भर्तिग सरकार दुंबातुंडु सिविल सेवा निरत बोक बैकलॉग सेव दिलक सावरत नूता इरवतेलु हुद्देलन नेर नेमकग अंचो पंचो बोक तृतीय लिंगी अभ्यर्थिलन अर्जी आह्वान मल्देर अर्जी सल्लवरे अक्टोबर इरवर्द अवकाश इतद नवंबर इरवतोंचद मुट अर्जी सल्लवोली गृह सचिव आर्ग ज्ञानेंद्र उंदेत बगे ट्वीट मल्तितद इंकले सरकार पोलिस कांस्टेबल हुद्देलन भर्तिग अवकाश कोर्दु इलाकेद मानव संपन्मूलग मल्ल कोडुगे कोरोंदुल्लेर पंद पंडेर सरकार कांस्टेबल हुद्देलन नेमकाति आदेश विचार अभ्यर्थिगल खुशी को दावणगेरे प्राणिलेन चर्मगंटु कायले जास्यातुंडु अंचाद जानुवारु संते जानुवारु जात्रे बोक जानुवारु सागाणिके मल्पिनैनु जिल्लेडु निषेध मल्देरु प्राणिलेड चर्मगंटु रोग तोचिद बरुनुंडु उंदु परंबुन बीतिल उंडु अंचाद मुन्नेच्चरिका क्रमवादु उंदेनु निषेध मल्द अक्टोबर 29 मुटला एर्ला जिल्लेडु जानुवारु संते जानुवारु जात्रे बक जानुवारु सागाणिके मल्पिनेनु निषेध मल्तुदु जिल्लाधिकारी आदेश पिदाट पदेरु ई आदेशनु मैकुद मूलक अनौंस मल्तुदु मातिरग्ल माहिति कोर्तेरु ख्यात सामाजिक जालताण आदिपुन फेसबुक संस्थेद मातृ संस्थे आदिपुन मेटा एंक संस्थेनु रष्यडु उग्रवादी बोक तीव्रगामी संस्थे पंदु घोषणे मल्तेरु ರಷ್ಯಾದ ಫೆಡರಲ್ ಸರ್ವಿಸ್ ಫಾರ್ ಫೈನಾನ್ಷಿಯಲ್ ಮಾನಿಟರಿಂಗ್ ಪಂಪಿನ ಸಂಸ್ಥೆದ ದತ್ತಾಂಶದ ಪ್ರಕಾರ ಮೆಟಾ ಸಂಸ್ಥೆನ ಇಂಚ ಘೋಷಣೆ ಮಲ್ತಿನ ಪಲ್ಪುಕ ಬೈದಂಡ ಸೋಮವಾರದ ಉಕ್ರೇನ್ ಮಿತ್ ನಡತೊಂದಿಪ್ಪುನ ಸೇನಾ ದಾಳಿನ ರಷ್ಯಾ ಕುಡಲ ಜಾಸ್ತಿ ಮಲ್ತಿಂಡ ಐತ ಬೆರಿಟೆ ಈ ಪೋಸ ಬೆಳವಣಿಗೆ ನಡತದಿತ್ತದು ಫೆಡರಲ್ ಸರ್ವಿಸ್ ಫಾರ್ ಫೈನಾನ್ಷಿಯಲ್ ಮಾನಿಟರಿಂಗ್ ಸಂಸ್ಥೆನ ಮೆಟಾ ಸಂಸ್ಥೆನ ರಷ್ಯಾ ವಿರೋಧಿ ಉಗ್ರವಾದಿ ಪಂದು ಘೋಷಣೆ ಮಲ್ತಿಪ್ಪುನ ಆ ಸಂಸ್ಥೆಗೆ ಸರ್ಕಾರನೇ ಅಧಿಕೃತವಾದ ಉಗ್ರವಾದಿ ಪಟ್ಟಕೊರಿಲಕ ಆತಂಡ ಮೆಕಾನಿಡು ರಡ್ಡ ದಿನ ತಪ್ಪಿರವು ಕೆಲವು ಸಿಬ್ಬಂದಿ ಲಂಚಗೆ ತುಂಬಿನದಕ ಅಧೀಕ್ಷಕರನ ಕೈಕು ತಿಕ್ಕದು ಬೂರಿಯರು ಮಷಿನ್ ಸರಿ ಇತ್ತಂಡಲ ಪರಿಷೆಗೆ ಕಡಬುಡ್ಪಿನಿ ಪಿದೈಕ ಪೆದ್ದರೆ ಆಪರೇಷನ್ಗೆ ಶೆಡ್ಯೂಲ್ ಫಿಕ್ಸ್ ಮಾಡ್ತಿದ್ದು ವಸೂಲಿ ಮತ್ತೊಂದುಲ್ಲರ ಪನ್ಪಿನ ಆರೋಪಲು ಉಲ್ಲ ಉನಕ್ಕೆ ಪೂರಕ ಆಪಿಲಕ ಘಟನೆ ಇತ್ತ ಮೆಗಾನಿಡು ನಡೆತದಿತ್ತದು ಚರ್ಚೆಗೆ ಕಾರಣ ಆಪಿಲಕ ಆತಂಡ ಮಹಾನಗರ ಪಾಲಿಕೆಗೆ ಸೇರಿದಿನ ಕೋಟ್ಯಾಂತರ ಮೌಲ್ಯದ ಸಾರ್ವಜನಿಕ ಸ್ವತ್ತನ್ನು ಖಾಸಗಿ ದಕಲ ಅನುಕೂಲಕ್ಕೆ ಬಿಡದು ಕೊರ್ತೆರು ಈ ಕ್ರಮನ ವಿರೋಧ ಮಲ್ತದ ನಾಗರಿಕ ಹಿತರಕ್ಷಣಾ ವೇದಿಕೆ ದಕಲು ಬೊಕ ಭಗತ್ ಸಿಂಗ್ ಕನ್ನಡ ಯುವಕರನ್ನ ಸಂಘದಕಲು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಲ್ತೆರು ಪೊಲೀಸ್ ಚೌಕಿಡು ಇಪ್ಪುನ ಜಾಗಡು ಸ್ಮಾರ್ಟ್ ಸಿಟಿ ದಕುಲೆ ಪಾರ್ಕ್ ನಿರ್ಮಾಣ ಕಾರ್ಯ ಮಲ್ತೊಂದುಲ್ಲೆರು ಈ ಜಾಗಡು ಅಕ್ರಮವಾದ ಕಟ್ಟಡ ನಿರ್ಮಾಣ ಮಲ್ತನಲ ಮಹಾನಗರ ಪಾಲಿಕೆ ದಕಲು ಪೊಕ್ಕಡೆ ಕುತೊಂದರೆ ಪಂದು ಸಂಘಟನೆ ದಕಲು ಪ್ರಶ್ನೆ ಮಲ್ತೆರು ಬೆಂಗಳೂರದ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಆತಿನ ಬಡಾವಣೆಟ ರಾಜಕಾರಣಿಗಳಿಗೆ ಕಾನೂನು ಬಾಹಿರವಾದ ಬದಲು ನಿವೇಶನನ ಹಂಚಿಕೆ ಮಲ್ತಿನ ಪ್ರಕರಣ ಹೈಕೋರ್ಟ್ ಮುಟಿಲು ಮಿತದಿತ್ತುಂಡು ಇತೆ ಈ ಪ್ರಕರಣನ್ನು ಸುಪ್ರೀಂ ಕೋರ್ಟ್ ಗಂಭೀರವಾದ ಪರಿಗಣನೆ ಮಲ್ದಡು ಬಿಡಿಎಗೆ ಸುಪ್ರೀಂ ಕೋರ್ಟ್ ಆದೇಶ ಕೊರ್ತುಂಡು ಈ ಬದಲಿ ನಿವೇಶನನ ಕಾನೂನು ಪ್ರಕ್ರಿಯೆದ ಅನುಸಾರ ವಾಪಸ್ ಕಿತೊಂಬಿಲಕ ಬಿಡಿಎಗೆ ಸುಪ್ರೀಂ ಕೋರ್ಟ್ ಆದೇಶ ಕೊರ್ತುಂಡು ಈ ಪ್ರಕರಣದ ಗೃಹ ಸಚಿವ ಜ್ಞಾನೇಂದ್ರ ಮಾಜಿ ಸಂಸದ ಬಸವರಾಜ್ ಪಾಟೀಲ್ ನಗರಾಭಿವೃದ್ಧಿ ಇಲಾಖೆದ ಉಪಕಾರ್ಯದರ್ಶಿ ಜಗದೀಶ್ ರೆಡ್ಡಿ ಸೇರಿದಿಲಕ 7 ಜನಕ ನಿವೇಶನ ಹಂಚಿಕೆ ಆತಂಡ ಶಿವಮೊಗ್ಗ ಜಿಲ್ಲೆದ ಸಾಗರ ತಾಲೂಕುದ ಬಾಳೆಗುಂಡೆ ಕೈತಲು ಪೋವಂದಿಪ್ಪುನ ತಾಳಗುಪ್ಪ ಮೈಸೂರು ರೈಲಿಗೆ ಸಿಕ್ಕದ ಕಾಡು ಕೋಣ ಮೃತಪಟ್ಟ ದಿನ ಘಟನೆ ನಡೆತದಂಡ ಮಂಗಳವಾರ ರಾತ್ರಿ 9:30 ಸುಮಾರುಗೆ ಈ ಘಟನೆ ನಡೆತದಿತ್ತಂಡ ಮೇವು ನಾಡೊಂದು ಕಾಡುದ್ದು ಪಿದೈ ಬತ್ತಿತ್ತದು ಈ ಸಂದರ್ಭಡು ರೈಲು ಹಳಿ ದಾಂಟೊಂದಿಪ್ಪನಗ ರೈಲು ಡಿಕ್ಕಿ ಹಾಕದು ಮೃತಪಟ್ಟದಿ ಪೊಲಿ ಪನ್ಪಿನ ಅನುಮಾನ ವ್ಯಕ್ತವಾತಂಡ
अरण्य इलाके अधिकारी स्थल को भेटी को काोण परशील नडपाय बेंगलूरु माजी प्रधानी देवेगौड़ पद्मनाभ नगर इल्लड धर्मस्थल धर्माधिकारी बोक राज्यसभा सदस्य दिपुना डॉक्टर वीरेंद्र हेगडेर भेटी मल्त योगक्षेम विचारते वर्ष वयसडला राज्य प्रवास मलपुए पंद इतचे माजी प्रधानी देवेगौड़ घोषणे मल्तर धर्माधिकारी ओटू देवेगौड़ के पात्रकथर नडपाय शिवमोग जिले पर्सद आर्पट शुरुआत ऐकाएक बरोंदीपुन बर्सगु जनजीवन अस्तव्यस्त आतर इत आतंक शुरुआत वल्प कईक बत्न तुतु बायक बरंदीन पर्स्थिति निर्माण आपुंड पंद अन्नदातर तरीक कई पतंद कुल्लुदेर जिले होसनगर तीर्थहल्ली सागर तालूकुडला भागडला बर्स बरोंदुंडु इतने जिले जलाशय भर्ती आदुपोता अक्टोबर पदनाज मुटल बर्स बरपिन साध्यते उंडु पंद हवामान इलाके दगुलु माहिति कोड्तेरु अक्टोबर 14ने दिन अंतर्राष्ट्रीय ई-त्याज्य दिन कार्यक्रम नडेतुंडु ई-त्याज्य विलेवारी बोक संस्करणे बग्गे विचार संकीर्ण बोक त्याज्य संग्रहण अभियान 15 दिनत काल नडपारे उंटु ई अभियान आचार्य तुलसी कॉलेजडु मध्यान 2 गंटेगे शुरु आदितुंडु मुंदेकु जिल्लाडळित महानगर पालिके सची फौंडेशन एनईएस आईटी असोसिएशन सेर्दिलक इतर संघटनेल साथ कोरिया हिजाब विवाद संबंध पट्टिलक सुप्रीम कोर्ट रड्डु जन न्यायमूर्ति विभिन्न अभिप्राय व्यक्तमल्देर उंदेड़ कर्नाटक हाईकोर्ट कोर्टिन तीर्पुगु संबंध पट्टिलक गोंदल कुडा दुंबुवरिदुंडु रड्डु जन न्यायमूर्ति विरुद्ध तीर्पुलेड़दाद प्रकरण सुप्रीम कोर्ट विस्तृत पीठग वर्गावणे आतुंडु न्यायमूर्ति हेमंत गुप्ता हिजाब निषेधद पर कर्नाटक हाईकोर्ट कोर्टिन तीर्पुन निर्तपत्तदर आंड न्यायमूर्ति सुधांशु दुलिया कर्नाटक हाईकोर्ट कोर्टिन तीर्पुन बदिकदीद आयत विरुद्ध सल्लिके आतिन माता मनविलन अंगीकार मल्तेर बेते बेते अभिप्राय इप्परेपोदु सरियायिन निर्देशनलिगु प्रकरणन मुख्य न्यायमूर्तिलन गमनक्के तोंदु बरेग पीठ निर्धार मल्तेंडु एन्न आदेशडु 19 प्रश्नेलन रूपिसद आयत अर्जिलन माता प्रश्नेलेग उत्तर कोड्ता यान अर्जिलन वजा मल्परे प्रस्ताप मल्पे पंद न्यायमूर्ति हेमंत गुप्ता कर्नाटक हाईकोर्ट कोर्टिन तीर्पुन दत्तपत्यर हाईकोर्ट तीर्पुद विरुद्ध सल्लिके आतिन 25 अर्जिलन वजा मल्तेर अंचने अगत्य धार्मिक आचरण संपूर्ण परिकल्पने हिजाब विवाद अगत्य हाईकोर्ट तप्पुदातिगे तोंदुंडु उंदु 14 बोक 19ने द विधिद मध्य आय्के आतुंडु उंदु आय्केद विषय अबेड्द जास्तिले इच्ची अत कडिमेले इच्ची पंद न्यायमूर्ति सुधांशु दुलिया पंतेर 2022-23ने द सालद आयव्ययड घोषणे मल्तिलकाने यशस्विनी योजने कुडा जारी मल्पर राज्य सरकार आदेश पिदाड़पदंड नवंबर 1 सदस्य नोंदणी शुरुआत बुधवार सरकार पिदाड़पदिन आदेश द प्रकार ग्रामीण प्रदेश द सहकारी संघलन सदस्य 4 जनत कुटुंबग तरेक 500 रूपाय अंचने नगर प्रदेश द सहकारीलेग 1000 रूपाय वंतिके निगदि मल्तिंड 4 जनरद जास्ति इप्पुन कुटुंबलेग हेच्चुवरी आद सदस्यरेग तरेक 200 रूपाय वंतिके पावति मल्तिदु नोंदणि मल्पावले योजनद आडिट यशस्विनी नेट्वर्क आस्पत्रेड वंच कुटुंबग 5 लक्ष रूपाय मुट नगदि इप्पंदिन चिकित्सेगे तोनोले राज्य सरकार उंदे काद प्रसक्त आयव्ययट 300 कोटि रूपाय अनुदाननु निगदि मल्तिंड सहकारी संघलन सदस्यरेग आरोग्य सेवे कोरेग 2003ने इसविड यशस्विनी योजने राज्य सरकार सुरुमल्तिंड आड 2012 राज्य मातिरेगल सार्वत्रिक आरोग्य रक्षण कोरेग आरोग्य कर्नाटक योजने अनुष्ठान मल्परे राज्य सरकार 2012 मे 21 यशस्विनी आरोग्य योजने रद्द मल्तिंड उंदे योजने इत कूड़ा चालने कोरतुंडु बदलावोंदिप्पुन लाइफ स्टाइल अंचने सक्करे कायले मस्त जन तोंदरे अनुभविसोंदुल्लेर मुंदत बग्गे जागृति मूडवरे शिवमोग्गद विन लाइफ पंपिन जात नडपायर नगरद सिम्स मेडिकल कॉलेज जात सुरुमल्तेर बीएच रस्ते नेहरू रस्तेद मूलक गोपी वृत्तद मुट ई जात नडतुंड सक्करे कायलेगे संबंधपट्टिन भित्ति पत्रलेन्नु पत्तद नर्सिंग कॉलेजद विद्यार्थिगळु भागियादित्तेर
ನಮ್ಮ ಸರ್ಕಾರಿ ಆರೋಗ್ಯ ಇಲಾಖೆ ಇರಬಹುದು ಅಥವಾ ಇನ್ನಿತರ ಸಂಸ್ಥೆಗಳನ್ನು ಕೂಡ ಜೊತೆಗೂಡಿಸಿ ನಾವು ದಿನನಿತ್ಯ ನಾವು ಎನ್ಸಿಡಿ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ. ತಮಗೆಲ್ಲ ಗೊತ್ತಿದೆ, ಆಸ ನರ್ಸಿಂಗ್ ಸ್ಟೂಡೆಂಟ್ ತಮಗೆಲ್ಲ ಗೊತ್ತಿದೆ. ಎರಡನೇ ವಿಚಾರ, ನಾವು ಈಗಾಗಲೇ ಬಹಳಷ್ಟು ಕಮ್ಯುನಿಕಬಲ್ ಡಿಸೀಸ್ ಅನ್ನು ನಾವು ಈಗಾಗಲೇ ವಿ ಓವರ್ಕಮ್ ಬಹಳಷ್ಟು ಬ್ಯಾಕ್ಟೀರಿಯಲ್ ಡಿಸೀಸ್ ಕೆಲವೊಂದು ವೈರಲ್ ಡಿಸೀಸ್ ಅನ್ನು ಕೂಡ ನಾವು ಎಲಿಮಿನೇಟ್ ಮಾಡಿದೀವಿ, ಉದಾಹರಣೆಗೆ ಪೋಲಿಯೋ. ಬಟ್ ಆದರೆ ಈ ಇತ್ತೀಚಿನ ಕಾಲದಲ್ಲಿ ದಿಸ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅನ್ನು ಬಹಳ ಪ್ರಮುಖವಾದ ಡಿಸೀಸ್ ಆಗಿ ಎತ್ತಿ ಕಾಣ್ತಾ ಇದೆ. ಅದನ್ನು ಕೂಡ ನಾವು ಜಾಗೃತಿ ಮುಖಾಂತರ ಜನರ ಲೈಫ್ ಸ್ಟೈಲ್ ಹ್ಯಾಬಿಟ್ ಇದನ್ನು ನಾವು ಬದಲಾವಣೆ ಮಾಡುವುದು ಮುಖಾಂತರ ನಾವು ತಡೆಗಟ್ಟಕಾಗುತ್ತೋ ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡಕಾಗುತ್ತೋ ಅಂತ ನಾವು ಭಾವಿಸಿ ಎಲ್ಲ ಕಡೆನೂ ಕೂಡ, ಉದಾಹರಣೆಗೆ ಲಾಸ್ಟ್ ವೀಕ್ ನಾವು ವರ್ಲ್ಡ್ ಹಾರ್ಟ್ ಡೇ ಅನ್ನು ಆಚರಣೆ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಪ್ರತಿ ಒಂದು ನಾನ್ ಕಮ್ಯುನಿಕಬಲ್ ಡಿಸೀಸ್ ಡೇ ಕೂಡ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಅದು ಯಾಕೆ ಅಂತ ಎಲ್ಲರಿಗೂ ಕೂಡ ಅದು ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅದು ಯಾವ ಕಾರಣದಿಂದ ಹೇಗೆ ಬರ್ತಾ ಇದೆ ಅದನ್ನು ನಾವು ಹೇಗೆ ತಡೆಗಟ್ಟಲಿಕ್ಕೆ ಸಾಧ್ಯ, ಆ ತಡೆಗಟ್ಟಬೇಕಾದ್ರೆ ಏನೇನು ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಥವಾ ನಮಗೇನು ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ನಾವು ಗಣನೆಗೆ ತಗೋಬೇಕಂತ ನಿಟ್ಟಿನಲ್ಲಿ ನಾವು ಈ ಒಂದು ಜಾಥಾವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಮೆಟ್ರೋ ಆಸ್ಪತ್ರೆಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ನಮ್ಮ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ಯಾಕಂತ ಒಂದು ಸಂಘ ಸಂಸ್ಥೆಯಾಗಿ ನಮ್ಮ ಜೊತೆ ಕೈ ಜೋಡಿಸಿ ಇದನ್ನು ಕೂಡ ಪ್ರತಿ ಒಂದು ಜನರ ಮಧ್ಯದಲ್ಲಿನೂ ಕೂಡ ಒಂದು ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮತ್ತು ಜಿಲ್ಲಾಡಳಿತ ಪರವಾಗಿ ಅಭಿನಂದನೆ ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಇವತ್ತು ಮೆಟ್ರೋ ಆಸ್ಪತ್ರೆ ಮತ್ತು ವಿನ್ ಫೌಂಡೇಶನ್ನ ಇವರ ವತಿಯಿಂದ ಹಾಗೂ 6-7 ಕಾಲೇಜುಗಳನ್ನ ಹೇಳಿದ್ರು, ಇವರೆಲ್ಲರೂ ಸೇರಿಕೊಂಡು ಈ ಒಂದು ಜಾಥಾನ ಆರ್ಗನೈಸ್ ಮಾಡಿದ್ದಾರೆ. ಭಾಳ ಒಂದು ಒಳ್ಳೆಯ ಕೆಲಸ ಇದು. ಏನಕ್ಕೆ ಅಂತಂದರೆ ಈಗಿನ ಕಳೆದ ಒಂದು 10-12 ವರ್ಷದಲ್ಲಿ ನಮ್ಮ ಎಲ್ಲರ ಮನೆಯಲ್ಲೂ ಒಬ್ಬರು ಅಥವಾ ಇಬ್ಬರು ಇದ್ದೇ ಇರ್ತಾರೆ ಡಯಾಬಿಟೀಸ್ ಇರ್ತಕ್ಕಂಥವ್ರು. ನಮ್ಮ ಮನೆಯಲ್ಲೂ ನಮ್ಮ ತಂದೆ ತಾಯಿ ಇಬ್ಬರಿಗೂ ಡಯಾಬಿಟೀಸ್ ಇದೆ. ಸೊ ಇದು ಯಾಕೆ ಬರ್ತಿದೆ, ಹೇಗೆ ಬರ್ತಿದೆ ಅಂತಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಆಮೇಲೆ ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಹೇಗಿದೆ ಅಂತಂದರೆ ಈ ಜೆನೆಟಿಕಲಿ ವಿ ಆರ್ ಮೋರ್ ಪ್ರೋನ್ ಡಯಾಬಿಟೀಸು ಮತ್ತು ಹಾರ್ಟ್ ಡಿಸೀಸ್ಗೆ. ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸು ಮತ್ತು ಕೆಲವರು ಡಾಕ್ಟರ್ಸ್ ಇದ್ದೀರಿ, ತಮಗೆಲ್ಲರಿಗೂ ನನಗಿನ್ನ ಚೆನ್ನಾಗಿ ಗೊತ್ತಿರ್ತದೆ. ಸೊ ನಾವು ಈ ಜಾಥಾಯಿಂದ ಅಟ್ಲೀಸ್ಟ್ ಒಂದು 10-15% ಜನಕ್ಕಾದರೂ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿ ಅವ್ರ ಲೈಫ್ ಸ್ಟೈಲ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಲೈಫ್ ಸ್ಟೈಲ್ ಅಂದರೆ ಏನಿಲ್ಲ, ಬೆಳಗ್ಗೆ ಅದು ಸ್ವಲ್ಪ ವಾಕಿಂಗು ಜಾಗಿಂಗು ಒಂಚೂರು ಎಕ್ಸರ್ಸೈಸಸ್ಸು ಪ್ರಾಪರ್ ಫುಡ್ಡು. ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಯುವ ಪೀಳಿಗೆ ಎಸ್ಪೆಷಲಿ ಜಂಕ್ ಫುಡ್ಡು ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ನಾನು ಪಿಜ್ಜಾ ತಿನ್ನಬೇಕು, ಬರ್ಗರ್ ತಿನ್ನಬೇಕು, KFC, ಮೆಕ್ಡೊನಾಲ್ಡ್ಸು, ಐಸ್ ಕ್ರೀಮ್ಸು, ಚಾಕ್ಲೇಟ್ಸು, ಬರೀ ಇದರಲ್ಲೇನೆ ಇದನ್ನೇ ಒಂಥರ ರೊಟೀನ್ ಫುಡ್ಡು ನಾರ್ಮಲ್ ಡಯಟಾಗಿ ಎಲ್ಲರೂ ಕನ್ಸಮ್ಷನ್ ಮಾಡ್ತಾಯಿರ್ತಾರೆ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಮ್ಮ ಈ ನ್ಯೂಟ್ರಿಷಿಯಸ್ ಫುಡ್ ಅಂದರೆ ಹಣ್ಣು ತರಕಾರಿ ಆಮೇಲೆ ಕಾಳುಗಳು ಇದನ್ನು ಸ್ವಲ್ಪ ಕನ್ಸಮ್ಷನ್ನಲ್ಲಿ ಪ್ರಪೋರ್ಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಇದರಿಂದ ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಈ ಕಾಯಿಲೆ ಏನಿದೆ ಅಂದರೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಡಯಾಬಿಟೀಸು ಇದರಿಂದ ದೂರ ಇರೋಣಂತೆ. ಒಂದು ಒಳ್ಳೆಯ ಕಾರ್ಯನ ಮಾಡ್ತಾ ಇದ್ದಾರೆ ಮೆಟ್ರೋ ಆಸ್ಪತ್ರೆಯವರು ಮತ್ತು ವಿನ್ ಲೈಫ್ ಫೌಂಡೇಶನ್ನವರು. ಇದೇ ರೀತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಮುಂದಿತ್ತು ಇನಿತಾ ತುಳು ಟೈಮ್ಸ್. ನನ್ನೆಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾದ ತುವಂದಿ ಪ್ಲೇ ಕನ್ನಡ ಮೀಡಿಯಂ 24x7.